हेलो स्नेहितरे, वेलकम बैक टू माय चैनल। नान चैत्रा। इवत्तु दीपावली हब्बद मूरने दिन, नान एरडने दिन रंगोलेन चिक्कदागि बिट्टिद्दे, जस्ट बिकॉज मळे बरो तर इत्तु, नाळे बिडुवंते दोड्डदागि अंत हेळिद्रु। मूरने दिन अंतो आलरेडी मळे बरोदक्के शुरु आगिबिट्टित्तु, बट हब्बद दिन रंगोले बिड़दे हेगिरोदु अंत हेळिबिट्टु इल्ले सिमेंट मेलेने चिक्कदागि बिट्टिदीनि। नोडि हेगिदे ತಿಳಿಸಿ. ಇದಕ್ಕೆ ಅತ್ತೆ ಅಂದರು ಹೂವು ಇದೆ, ಹೂವಿನಿಂದ ಏನಾದರೂ ಡೆಕೋರೇಟ್ ಮಾಡೋಗಿ ಅಂತ. ಸೊ ಇಬ್ಬರು ಮಕ್ಕಳು ಸೇರಿಕೊಂಡು ಹೇಗೆ ಮಾಡಿದ್ದಾರೆ ನೋಡಿ, ಅವ್ರದ್ದೇ ಐಡಿಯಾ, ಎಲ್ಲನೂ ಓನ್ ಐಡಿಯಾ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ, ಎಷ್ಟು ಪೇಷಿಯನ್ಸಾಗಿ ಜೋಡಿಸಿದ್ದಾರೆ ರೌಂಡಾಗಿ. ವೆರಿ ಹ್ಯಾಪಿ ಟು ಸೀ ದಿಸ್. ಆ್ಯಂಡ್ ಇನ್ನು ಒಂದು ಕಡೆ ನಮ್ಮ ತೋಟದಿಂದ ತಂದಿದ್ದು ಹೂವು ಇದು, ಅದಕ್ಕೆ ಅದನ್ನು ಪೋಣಿಸ್ಬಿಟ್ಟು ಬಾಗಿಲಿಗೆ ಕಟ್ತಾ ಇದ್ದಾರೆ ರಾಜೇಶ. ಹ್ಯಾಪಿ ದೀಪಾವಳಿ ಸ್ನೇಹಿತರೆ. ಬೆಳಿಗ್ಗೆ ಸಾನು ರಂಗೋಲಿ ಹೇಗೆ ಡಿಸೈನ್ ಮಾಡಿದ್ಲು ಅಂತ ತೋರಿಸಿದ್ನಲ್ಲ, ಅದಾದಮೇಲೆ ಸ್ನಾನ ಮಾಡು, ಪೂಜೆ ಮಾಡು, ತಿಂಡಿ ಮಾಡು. ಈಗ ನಾನು ಅಜ್ಜಿ ಮನೆಗೆ ಬಂದಿದ್ದೆ, ಅಜ್ಜಿ ಮನೆಯಿಂದ ಮೈಸೂರಿಗೆ ಹೊರಡ್ತಾ ಇದ್ದೀನಿ. ನಾವಿಬ್ಬರೇ ಇದ್ದೀವಿ ಫಾರ್ ಅ ಚೇಂಜ್. ಸಾನು ನಮ್ಮ ಜೊತೆ ಬರೋದಿಲ್ವಂತ, ಅವಳು ಆಟಾಡಬೇಕಂತೆ ಅಲ್ಲೇ. ಸೊ ಅವಳನ್ನ ಬಿಟ್ಬಿಟ್ಟು ಅಲ್ಲೇ ನಾನೀಗ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸಾನುಗೆ ನಾಳೆ ಕರ್ಕೊಂಡು ಬರ್ತಾರೆ. ಇನ್ನು ಏನು ಸ್ಪೆಷಲು, ಮೂರನೇ ದಿನದ ಹಬ್ಬ. ನನ್ನ ಔಟ್ಫಿಟ್ ನೋಡಿ, ಅವತ್ತು ಸೀರೆ ತೋರಿಸಿದ್ನಲ್ಲ ಅದೇ ರೆಡಿ ಮಾಡಿಕೊಂಡೆ. ತುಂಬ ಜನ ಇದಕ್ಕೆ ಬ್ಲೌಸ್ ನಾನು ಅವತ್ತು ಬ್ಲ್ಯಾಕ್ ತೋರಿಸಿದ್ನಲ್ಲ ಅದೇ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರಿ. ಆದರೆ ಅದರಲ್ಲಿ ಸಿಲ್ವರ್ ಕಲರ್ ವರ್ಕ್ ಇತ್ತು, ಅಂದರೆ ಸಿಲ್ವರ್ ಕಲರ್ ಇದರಲ್ಲಿ ಹೀಗೆ ಗೋಲ್ಡನ್ ಕಲರ್ ಎಂಬ್ರಾಯ್ಡ್ರಿ ಇದೆ ಅಲ್ಲ, ಆ ಥರ ಅದರಲ್ಲಿ ಸಿಲ್ವರ್ ಕಲರ್ ಇತ್ತು. ಸೊ ಇದು ಗೋಲ್ಡ್ ಸ್ಯಾರಿಗೆ ಅಷ್ಟೊಂದು ಮ್ಯಾಚ್ ಆಗ್ತಾ ಇರಲಿಲ್ಲ. ಇದು ನನ್ನ ಇನ್ನೂ ಒಂದು ಸೀರೆದು, ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡೆ. ಅದು ಇದ್ರ ಜೊತೆ ಬಂದಿರೋ ಬ್ಲೌಸ್ ಪೀಸ್ ಅಷ್ಟೊಂದು ಅಟ್ರಾಕ್ಟಿವ್ ಆಗೇನಿಲ್ಲ, ಬಟ್ ದಿಸ್ ಲುಕ್ಸ್ ವೆರಿ ಗುಡ್. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ರಾಜೇಶ್ ಅವ್ರಿಗಂತೂ ಗೊತ್ತಲ್ಲ ಚಿನ್ನ ಎಷ್ಟಿಷ್ಟ ಅಂತ ಕೇಳಿ. ಚಿನ್ನದ ಸೀರೆನ ಕೊಡಿಸ್ಬಿಟ್ಟಿದ್ದೀನಿ ನೋಡಿ, ಚಿನ್ನದ ಸೀರೆನೇ ಕೊಡಿಸ್ಬಿಟ್ಟಿದಾರಂತೆ. ಚಿನ್ನ ಒಂದು ಬಾಕಿ ಇದೆ, ನೋಡೋಣ ಯಾವಾಗ ಕೊಡಿಸ್ತಾರೆ. ಇನ್ನು ಅತ್ತೆಗೂ ಇಷ್ಟ ಆಯಿತು, ನಮ್ಮ ದೊಡ್ಡತ್ತೆಗೂ ಇಷ್ಟ ಆಯಿತು. ಅವರು ಅವ್ರ ಹಳೆದನ್ನೆಲ್ಲ ನೆನಪಿಸ್ಕೊಂಡ್ರು, ಅವರು ಬಾಂಬೆಲಿ ಇದ್ದಿದ್ದು ಅಲ್ಲಿ ಈ ತರ ಸಿಗ್ತಾ ಇತ್ತಂತೆ ಅವಾಗ, ಇದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿ 50 ರುಪೀಸ್ಗೆಲ್ಲ ಮೀಟರ್ ಸಿಗ್ತಾ ಇತ್ತು ಅಂತ. 50 ರುಪೀಸ್ಗೆಲ್ಲ ಸಿಗ್ತಾ ಇತ್ತು ಅಂದ್ಬಿಟ್ಟು ಅವ್ರು ಹಳೇದನ್ನ ನೆನೆಸ್ಕೊಂಡ್ರು ಈಗ. ಅದೇನಕ್ಕೆ ಅಂದ್ರೆ ದೊಡ್ಡಪ್ಪ ಸೀರೆ ಫ್ಯಾಕ್ಟ್ರಿಲೆ ಕೆಲಸ ಮಾಡ್ತಾ ಇದ್ದಿತ್ತು, ಮ್ಯಾನೇಜರ್ ಆಗಿದ್ದಿತ್ತು. ಅತ್ತೆನೂ ಚೆನ್ನಾಗಿದೆ, ಎಷ್ಟು ಶೈನಿಂಗ್ ಶೈನಿಂಗ್ ಚೆನ್ನಾಗಿ ಕಾಣ್ತಾ ಇದೆ, ರಿಸೆಪ್ಷನ್ ಚೆನ್ನಾಗಿ ಕಾಣುತ್ತಲ್ವಾ ಅಂತ. ಸಾವಿರಾರು ರೂಪಾಯಿ ಕೊಟ್ಟು ತಗೊಳೋದಕ್ಕಿಂತ ಇದೆ ಈ ತರ ಚೆನ್ನಾಗಿದೆ ಅಲ್ಲ ಅಂತ. ಬಟ್ ಇದ್ರಲ್ಲೂ ಕ್ವಾಲಿಟಿ ಬರುತ್ತೆ, ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ. ನನಗೆ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಓಕೆ, ಒನ್ ಟೈಮ್ ಟೂ ಟೈಮ್ ವೇರ್ಗೆ. ನಾವು ಎಷ್ಟು ಸೀರೆಗೆ ಜಾಸ್ತಿ ಕೊಟ್ಟು ತಗೊಂಡ್ರು 2 ಟೈಮ್ಸ್ ಆರ್ ಮ್ಯಾಕ್ಸ್ 3 ಟೈಮ್ಸ್ ಉಟ್ಕೊಳ್ತೀವಿ ಅಷ್ಟೇ, ಆಮೇಲೆ ಅದು ಬೇರೆ ಹಳೇದಾಗ್ಬಿಡುತ್ತೆ, ಹೊಸ ಫ್ಯಾಷನ್ಗೆ ಹೋಗ್ತೀವಿ. ಓಕೆ, ಇದು ನಾನು ನೆಕ್ಸ್ಟ್ ಯಾವಾಗ ಉಟ್ಕೊಳ್ತೀನೋ. ಇದಕ್ಕೆ ಫ್ಯಾಷನ್ ಅಂತಾನೆ ಇಲ್ವಲ್ಲೋ, ಯಾಕಿಲ್ಲ ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು ಏನ್ ಗೊತ್ತಾ, ಪ್ಲೇನ್ ಸೀರೆಗೆ ಕಾಂಟ್ರಾಸ್ಟ್ ಬ್ಲೌಸ್ ಅದರಲ್ಲಿ ವರ್ಕ್ ಜಾಸ್ತಿ ಇರೋದು. ಆಕ್ಚುಲಿ ಇದು ಓಲ್ಡ್ ಆಗ್ಬಿಟ್ಟಿದೆ, ಹಾಗ ನೋಡಿದ್ರೆ ನಾನು ತಗೊಂಡು ತುಂಬಾ ದಿನಾನೇ ಆಯ್ತು, ಇವಾಗ ಉಟ್ಕೊಂಡಿದ್ದೀನಿ. ಫ್ಯಾಷನ್ ಚೇಂಜ್ ಆಗ್ತಿರುತ್ತಪ್ಪ ಇನ್ ಸ್ವಲ್ಪ ದಿನ ನೋಡಿ. ನೋಡೋ, ಫ್ಯಾಷನ್ ಚೇಂಜ್ ಆದಾಗ ನೀನ್ ಏನ್ ಮಾಡ್ತೀಯಲ್ಲ ಅದು ಹೊಸ ಫ್ಯಾಷನ್ ಆಗುತ್ತೆ. ಹಾ, ಹಂಗೇನಿಲ್ಲ, ನಾವು ಹಳೆ ಟ್ರೆಂಡ್ ತರ ಫಾಲೋ ಮಾಡೋರು ಅಂತ ಆಗ್ಬಿಡ್ತೀವಿ, ಹಂಗೆ ಆಗದ್ದು. ಬಿ ಎ ಟ್ರೆಂಡ್ ಸೆಟ್ಟರ್. ಟ್ರೆಂಡ್ ಸೆಟ್ಟರ್ ನಮ್ಮ ಫ್ಯಾಮಿಲಿ, ನಾನೇ ಟ್ರೆಂಡ್ ಸೆಟ್ಟರ್, ಐ ಕ್ಯಾನ್ ಅಕ್ಸೆಪ್ಟ್ ದಟ್. ಏನು ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ ಎಲ್ಲ ಇದೆ ಅಲ್ವಾ ಈಗ, ಅದೆಲ್ಲ ನಾನು ನಮ್ಮ ಮಾವನ ಮದುವೆಗೆ ತಗೊಂಡಿದ್ದೆ. ನಾನು ಅವಾಗ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ವೆನ್ ಐ ವಾಸ್ 14 ಇಯರ್ಸ್ ಓಲ್ಡ್, ಅವಾಗ ತಗೊಂಡಿದ್ದು. ಈಗ ಮತ್ತೆ ಫ್ಯಾಷನ್ ಅಲ್ಲಿ ಬಂದಿದೆ ಅದು. ನಮ್ಮಅಮ್ಮ ಅದು ಕೊಟ್ಬಿಟ್ರಂತೆ, 2 ಸೆಟ್ಸ್ ಇತ್ತು ನನ್ನ ಹತ್ರ. ಓಲೆ ಅಂತೂ ಇಷ್ಟುದ್ದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ, ಆ ಥರ ತಗೊಳೋದಕ್ಕೋದ್ರೆ ಈಗ ಅದು 400 ಆಗುತ್ತೆ. ಅದನ್ನ ಕಪ್ಪಗಾಗ್ಬಿಟ್ಟಿತ್ತಲ್ಲೇ, ಆಕ್ಸಿಡೈಸ್ ಜ್ಯುವೆಲ್ರಿ ಕಪ್ಪು ಇಲ್ಲದೆ ಇನ್ನೇನಿರುತ್ತೆ, ನೀವು ಯಾರು ಹಾಕೊಳ್ತಿಲ್ವಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟೆ ಅಂದು. ಇವಾಗ ನಾನು ತಗೊಳೋದಕ್ಕೆ ಹೋದ್ರೆ 1000 ರೂಪಾಯಿ ಅದಕ್ಕೆ. ನನ್ನ ಹೋಲ್ ಸೀರೆ ಹೇಗೆ ಕಾಣುತ್ತೆ ಅಂತ ನೀವು ಮೈಸೂರಿಗೆ ಹೋದ್ಮೇಲೆ ತೆಗಿಬೇಕು. ಇಲ್ಲೇ ತೆಗ್ದಿದೀವಲ್ಲ, ಬರೀ ಫೋಟೋ ತೆಗ್ದಿದ್ದೀರಾ? ಹಾ, ಓಕೆ. ನನ್ನ ಫುಲ್ ಕಾಸ್ಟ್ಯೂಮು ಅಥವಾ ಫುಲ್ ನನ್ನ ಫುಲ್ ಔಟ್ಫಿಟ್ ಹೇಗಿದೆ ಅಂತ ನನಗೆ ತೋರಿಸೋದಕ್ಕಾಗೋದಿಲ್ಲ, ಅದನ್ನು ಅವ್ರು ಮಾಡಬೇಕು. ಅವರು ಫುಲ್ ಬ್ಯುಸಿ ಆಗಿಬಿಡ್ತಾರೆ, ಮರ್ತು ಬಿಡ್ತಾರೆ, ನಾನು ವಿಡಿಯೋದಲ್ಲಿ ಹಾಕೋದಿಲ್ಲ. ನೀವು ಫುಲ್ ಔಟ್ಫಿಟ್ ತೋರಿಸೋದಿಲ್ಲ ಅಂತ ಹೇಳ್ತೀರಾ, ಅದಕ್ಕೆ ನೆನಪಿಸಿದ್ದೀನಿ.
ಪವರ್ ಶೋ ಆಗುತ್ತೆ ಹಾರ್ಡಿಂಗ್ ಸರ್ಕಲ್ ಮುಂದೆ ಬಂದ್ಬಿಟ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ ಲಲಿತ್ ಮಹಲ್ಗೆ ಹೋಗೋ ರೋಡ್ ತಂದಿರೋ ಸಾಮಾನು ಎಲ್ಲ ಕ್ಲೀನ್ ತೆಗೆದು ತೆಗೆದು ಅಮ್ಮಂಗೆ ಕೊಡ್ತಾ ಇದೀನಿ ಇದು ಅತ್ತೆ ಮನೆಯಿಂದ ತಂದಿರೋದು ಇದು ನಾನು ಬೆಂಗಳೂರಿಂದ ತಂದಿರೋದು ವೆರೈಟೀಸ್ ಆಫ್ ತಿಂಡೀಸ್ಗಳು ಇದರಲ್ಲೂ ಸ್ವೀಟ್ ಇದೆ ಕೆಳಗಡೆ ಅದು ಸ್ವೀಟ್ ಅದು ಖಾರ ಇದು 200 ಬಾಕ್ಸ್ ಇದೆ ಇದು ಬೇಸನ್ ಲಾಡು ಇದು ನಾನು ದೊಡ್ಡತ್ತೆ ಕೊಟ್ಟಿರೋದು ನನಗೆ ನನಗೊಂದು ಸಾನುಗೊಂದು ನಿನ್ನ ಗಂಡ ತಿನ್ನಲ್ವಂತೆ ತಗೊಳ್ಳಿ ನೀವೇ ತಗೋ ತಿನ್ನಿ ಅಂತ ಕೊಟ್ರು ನಮ್ಮ ಮನೆ ಕಜ್ಜಾಯ ಫೋಟೋ ತೆಗೆಯಂತಿರು ನಮ್ಮ ಮನೆ ಕಜ್ಜಾಯ ತೋರಿಸ್ತಾರಂತೆ ಅಮ್ಮ ನಾನು ನೀನು ಮಾಡಿದ್ದೆಲ್ಲ ಕೊಟ್ಬಿಟ್ಟೆ ನನ್ನ ಅತ್ತೆ ಕೊಟ್ಕಳಿಸ್ತೆ ಇಲ್ಲ ನಾಳೆ ಮಾಡ್ತೀನಿ ಬಿಡು ನಾಳೆ ತೆಗೆಯಂತೆ ನಮ್ಮ ಅತ್ತೆನ ಕಜ್ಜಾಯ ಮಾಡೋರೆ ಅಮ್ಮನು ಮಾಡೋರೆ ಅಮ್ಮ ಮಾಡಿರೋದನ್ನ ಅತ್ತೆ ಕೊಟ್ಕಳಿಸ್ದೆ ಅತ್ತೆ ಮಾಡಿರೋದನ್ನ ನಮ್ಮ ಅಮ್ಮಂಗೆ ತಂದಿದ್ದೀನಿ ಈಗ ಟೈಮ್ 5:30 ಅಲ್ವಾ ಫಾಸ್ಟ್ ಏನಿಲ್ಲ ಫಾಸ್ಟ್ ಒಂದು 5 ನಿಮಿಷ ಫಾಸ್ಟ್ ಇದೆ 5:30 ಅಮ್ಮ ನನಗೆ ಡ್ರೆಸ್ ಚೇಂಜ್ ಮಾಡೋಕೆ ಬಿಡ್ತಾ ಇಲ್ಲ ಒಟ್ಟಿಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ಮಾಡುವಂತೆ ಹಬ್ಬ ಅನ್ಕೊಂಡು ಇದೇ ಸೀರಿಯಲ್ಲಿ ಕೂತ್ಕೊಂಡಿದ್ದೀನಿ ನಾನು ಹೇಳಿದೆ ರಾಜೇಶ್ಗೆ ಬಂದ ತಕ್ಷಣ ನಂದು ಹೋಲ್ ಸೀರೆ ಹೇಗೆ ಕಾಣೋ ತೋರಿಸಿ ಅಂತ ಅವ್ರು ತೆಗಿಲಿಲ್ಲ ಹೋದರು ಹೀಗೆ ತೋರಿಸ್ತೀನಿ ಇಷ್ಟೇ ತೋರ್ಸೋಕ್ಕಾಗೋದು ರಾಜೇಶ್ ಬಂದ ತಕ್ಷಣ ಕೂತ್ಕೊಂಡ್ರು ಊಟ ಮಾಡಿದ್ರು ಮಾತಾಡಿದ್ರು ಸಾನು ಅಲ್ಲಿಗೆ ಬಿಟ್ಬಿಟ್ಟು ಬಂದಿದ್ವಲ್ಲ ಸಾನು ಅಂದ್ಲು ಬೇಗ ಬನ್ನಿ ಡಾಡ ಕ್ರಿಕೆಟ್ ಆಡಬೇಕು ಅಂತ ಅದಕ್ಕೆ ಹೋದ್ರು ಬೇಗ ಬೇಸನ್ ಲಾಡು ಚೆನ್ನಾಗಿದೆ ತುಪ್ಪ ಜಾಸ್ತಿ ಹಾಕ್ಬೇಕು ನಮ್ಮ ಇವತ್ತು ರೋಷನ್ ಹೇಳ್ತಾ ಇದ್ರು ಭಯ ನಾನು ನಿಮಗೆ ಕಡಲೆ ಹಿಟ್ಟು ಕೊಡ್ತೀನಿ ತುಪ್ಪ ಕೊಡ್ತೀನಿ ನನಗೆ ಬೇಸನ್ ಲಾಡು ಮಾಡ್ಕೊಡಿ ಚೆನ್ನಾಗಿರುತ್ತೆ ಅಂತ ತುಪ್ಪ ಜಾಸ್ತಿ ಹಾಕ್ಬೇಕು ಬಿಸಿ ಮಾಡಿ ಹಾಕಿ ಎರಡು ಸಮಸಮ ಹಾಕ್ಬೇಕು ಸಮಸಮ ಹಾಕ್ಬೇಕು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಯಾಕಂದ್ರೆ ಅದಕ್ಕೆ ದ್ರಾಕ್ಷಿ ಗೋಡಂಬಿನೂ ಹಾಕೋಬಹುದು ಹಾಕಿದಾರಲ್ಲ ಡ್ರೈ ಫ್ರೂಟ್ ಹಾಕಿದ್ರು ಹೌದಾ ಅದೇ ಹಾಕ್ಬೇಕು ಚೆನ್ನಾಗಿರುತ್ತೆ ಏನಂತಿದ್ರು ನೀನೇನು ಇನ್ನು ಬರದೇ ಇಲ್ಲ ನಮ್ಮ ಮನೆಗೆ ಅಂತ ಅವ್ರ ಮನೆಗೆ ಹೋದಾಗ ತೋರಿಸ್ಬೇಕಿತ್ತು ನಾನು ನಿಮ್ಗು ತೋರಿಸ್ಲಿಲ್ಲ ನಮ್ಮ ಅತ್ತೆ ದೊಡ್ಡತ್ತೆ ಇರೋದು ನಮ್ಮ ಮನೆ ಮೇಲೇನೆ ಅವರು ನಾನು ಹೋದ ತಕ್ಷಣನೇ ಸಿಕ್ಕಿದ್ರು ನನಗೆ ಅವರೇ ಮೊದಲು ಸಿಕ್ಕಿದ್ನೇನೆ ಹೋದಾಗ ಬೆಂಗಳೂರಿಂದ ನಮ್ಮ ಮನೆಗೆ ಬರೋದೇ ಇಲ್ಲ ನೀನು ಅಂದರು ಅಯ್ಯೋ ಅತ್ತೆ ನೀವು ಇಲ್ಲೇ ಇದ್ದೀರಾ ನಾನು ನಿಮ್ಮನ್ನ ಇಲ್ಲೇ ಮಾತಾಡ್ಸಿದ್ದೀನಿ ಮೇಲ್ಗಡೆ ಬಂದು ನಿನ್ನ ಯಾರು ನೋಡಲಿ ಆದರೂ ನೀನು ಹಬ್ಬ ಇದೆ ಬಂದಿಲ್ಲ ಅಂದರು ಇವತ್ತು ಬರಬೇಕಾದ್ರೆ ಹೋಗ್ಬಿಟ್ಟು ಬಂದೆ ಅದಕ್ಕೆ ಬೇಸನ್ ಲಾಡು ಕೊಟ್ರು ಬೇಸನ್ ಲಾಡು ಕೊಟ್ಟರು ಆಮೇಲೆ ಖಾರ ಮಾಡಿದ್ದಾರೆ ಸೇವ್ ಮಾಡಿದ್ದಾರೆ ಖಾರ ಸೇವ್ ಮತ್ತು ಕರಂಜಿ ಮಾಡಿದ್ದಾರೆ ಕರಂಜಿ ಕಾಯಿ ಚೆನ್ನಾಗಿತ್ತು ಈಗೇನಮ್ಮ ನೆಕ್ಸ್ಟ್ ಪ್ರೋಗ್ರಾಮು ನಮ್ಮ ಅಮ್ಮನಿಗೆ ತಿನ್ಬೇಕು ಅನಿಸ್ತಿದೆಯೇನಮ್ಮ ತಿನ್ಬೇಕು ಅಂತ ಅಲ್ಲ ಕೊಡ್ಬೇಕು ಯಾರಿಗಾದ್ರೂ ಮಾಡಿ ಏನಾದ್ರು ಅಂತ ಹಿಂಗೆ ಏನೇನಾದ್ರೂ ಕೆಲಸಗಳು ಹೇಳ್ಬಿಡ್ತಾರೆ ಆಮೇಲೆ ಅಂತಾರೆ ನೀನ್ ಇದ್ದಂಗೆ ಆಗಿಲ್ಲ ಮಾತಾಡ್ದಂಗೆ ಆಗ್ಲಿಲ್ಲ ಅಂತ ಅಲ್ಲಿ ನೋಡಮ್ಮ ಅದ್ ಮ್ಯಾಟ್ ತಗೊಂಡೆ ಇದ್ರಲ್ಲ ಸಂದಿಲ್ ಕುಮಾರ್ ಹೌದಾ ಅಲ್ಲಿ ಹೇಳಿದ್ನಲ್ಲ ಪಾರ್ಕಿಂಗಿಗೆ ಜಾಗ ಸಿಕ್ಕಿರ್ಲಿಲ್ಲ ಅಂದ್ಬಿಟ್ಟು ಆ ಅಂಗಡಿಗೆ ಹೋದ್ವಿ ಹೋದ್ಮೇಲೆ ಏನಾದರೂ ತಗೋಬೇಕಲ್ಲ ಅಂದ್ಕೊಂಡು ಆ ಮ್ಯಾಟ್ ತಗೊಂಡು ಬಂದ್ವಿ ಅಲ್ಲಿ ನೋಡು ದುಡ್ಡು ಹಾಕಿದ್ದೆ 450 ಸೋಫಾ ಕಡೆ ಹಾಕೋದಕ್ಕೆ ಕಾಲು ಇಡಬೇಕಾದ್ರೆ ಕೆಳಗಡೆ ನಾನು ದೊಡ್ಡ ಕಾರ್ಪೆಟ್ ತಗೋಣ ಅಂದ್ಕೊಂಡು ಹ್ಞೂ ದೊಡ್ಡ ಕಾರ್ಪೆಟ್ ತಗೊಳ್ಳೋಣ ಅಂತ ಇಷ್ಟು ದಿನ ತಗೊಂಡಿರ್ಲಿಲ್ಲ ಅದು ದಿನ ತೆಗೆದು ಕ್ಲೀನ್ ಮಾಡೋದು ಕಷ್ಟ ಭಾರ ಇರುತ್ತಲ್ವಾ ರಾಜೇಶ್ ಅಂತಾರೆ ಹಾಕ್ಬಿಡು ನೀನು ವ್ಯಾಕ್ಯೂಮ್ ಕ್ಲೀನರಲ್ಲಿ ಅಲ್ಲಿ ಮಾತ್ರನೇ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ಕೊ ಅಂತ ನನಗೆ ಡಬಲ್ ಕೆಲಸ ಅದು ಅಂದ್ಬಿಟ್ಟು ನಾನು ಹಾಕಿಲ್ಲ ಉಲ್ಟ ಮಾಡು ಕಾಲು ವರ್ಷ ಮ್ಯಾಟ್ ಅಲ್ಲಮ್ಮ ₹300 ಇತ್ತು ಅದು ಸ್ವಲ್ಪ ಹೊರಟಿತ್ತು ಸಾಫ್ಟ್ ಇರಲಿಲ್ಲ ಈಗ ಇಲ್ಲಿ ಬೆಡ್ ಸೈಡ್ ರನ್ನರ್ ಅಂತ ಕೆಳಗಡೆ ಹಾಕ್ತಾರೆ ಆ ಥರ ನಾನು ಸೋಫಾ ಕಡೆ ಹಾಕೋದಕ್ಕೆ ಕುತ್ಕೊಂಡಾಗ ಕಾಲ್ಗೆ ಏನಾದರೂ ಬೇಕು ಅನಿಸುತ್ತಲ್ಲ ಯಾತಕ್ಕೆ ಕಾಲು ಒರೆಸೋದಕ್ಕ ನೋಡಿದೆ ಆಂಟಿ ಸ್ಕಿಡ್ ಅಪ್ಪ ಅಂತಾರಲ್ಲ ಜಾರುತ್ತೆ ನಿನ್ನ ಮನೇಲಿ ಅಂತ ಅಂಥದ್ದು ಸಿಕ್ಕಿಲ್ಲ ಅದೇ ಸ್ವಲ್ಪ ರಫ್ ಇರಬೇಕು ಅದು ಆಂಟಿ ಸ್ಕಿಡ್ ಅಂತಾನೆ ಬರುತ್ತೆ ಹಿಂದ್ಗಡೆ ರಬ್ಬರ್ ಇರುತ್ತೆ ಜಾರಬಾರ್ದು ಕಾಲಿಟ್ಟುವೆ ಜಾರಬಾರ್ದು ಆ ಥರದ್ದು ಇರಲಿಲ್ಲ
ನನ್ನ ತಂಗಿ ರಂಗೋಲೆನ ಬಿಟ್ಟಿರೋದು, ಅವಳು ಕಲಿಯೋದಕ್ಕೆ ದಿನ ಆಚೆ ಬಿಡೋದಕ್ಕೆ ಅಂದ್ಬಿಟ್ಟು ಬರೆದಿಟ್ಕೊಂಡಿರೋದು. ಒಂದು ಸಾರಿ ಫುಲ್ ತೋರಿಸ್ತೀನಿ. ನಾನು ಮೊದಲು ಬರೆದಿಟ್ಕೊಂಡಿದ್ದೆ, ಅದು ನನ್ನ ಮನೇಲಿದೆ ಡೈರಿ. ದಿನ ರಂಗೋಲೆ ಬಿಡೋದಕ್ಕೆ ಐಡಿಯಾ ಸಿಗುತ್ತೆ. ಎಷ್ಟರಿಂದ ಎಷ್ಟು ಅಂತಲೂ ಬರೆದಿಟ್ಟಿದ್ದಾಳೆ. ನಮ್ಮಮ್ಮ ಇದನ್ನು ನೋಡಿ ಬಿಡ್ತಾರಂತೆ. ಆದರೆ ನಮ್ಮಮ್ಮ ಈ ಥರದ್ದು ಬಿಡೋದಿಲ್ಲ. ಹಾವು ಏನು ಈ ಥರದ್ದು ಬಿಡೋದು? ಈ ಥರ ದೊಡ್ಡ ದೊಡ್ಡದು ಬಿಡ್ತಾರೆ. ಈಗ ನನಗೆ ಅಮ್ಮ ಇದರಲ್ಲಿ ಯಾವುದಾದ್ರೂ ಒಂದು ನೀನು ಬಿಡು ಅಂತ ಕೊಟ್ಟಿರೋದು. ಇದು ಬಾರ್ಡರ್. ಫ್ಲಾಗ್ ಎಲ್ಲ ಹಳೇದೆ, ಹೊಸದ್ಯಾವುದು ತೋರಿಸ್ತಾ ಇಲ್ಲ ನೀವು ಅಂತ ಹೇಳಬೇಡಿ. ಇದೆಲ್ಲನೂ ತುಂಬ ಹಳೇದು. ನನ್ನ ತಂಗಿ ಮದುವೆ ಆಗೋ ಮುಂಚೆ ಇದನ್ನೆಲ್ಲ ಕಲಿತು ನಾವು ಬರೆದಿಟ್ಕೊಂಡಿದ್ದು. ಇರ್ವಿ ಇಲ್ಲಿ ರಾಂಗ್ ಆಗಿಬಿಟ್ಟಿದೆ. ತಡಿಯಮ್ಮ, ಯಾವ್ದಾದ್ರು ರಂಗೋಲಿ ಇದೆ ತೋರಿಸ್ತಾ ಇದ್ದೀನಿ. ಆಯ್ತು ಅನ್ಸುತ್ತೆ ಇಷ್ಟೇ. ಹ್ಞೂ, ಈಗ ನೀನು ಯಾವುದು ಫೈನಲ್ ಮಾಡಿರೋದು? ನಾನು ಬಣ್ಣ ಹಾಕೋದು ಬೇರೆ, ನನಗೆ ಆಚೆ ಯಾವ್ದು ಬಿಡಬೇಕೋ ಅದೇ. ಮಳೆ ಬರ್ತಾ ಇದೆ ಚಿಕ್ಕದೇಳು. ಓ, ಫೋಲ್ಡ್ ಮಾಡಿದ್ದೆಲ್ಲ ನೀನಾ? ಇದು ಹೊರಗಡೆ ಬಿಡು, ಇರ್ಲಿ, ಹಬ್ಬ ದೊಡ್ಡದೇ ಇರ್ಲಿ. ಮಳೆ ಬರ್ತಿದೆಯಲ್ಲ, ಇರ್ಲಿ, ಪರವಾಗಿಲ್ಲ. ಬೆಳಿಗ್ಗೆ ನಾನು ಬಿಟ್ಟಿದ್ದು 10 ನಿಮಿಷಕ್ಕೆ ಹೋಯ್ತು ರಂಗೋಲೆ. ನಾನಂದೆ ಸೀರೆಗೆ ಸೀರೆ ಉಟ್ಕೊಂಡಿದ್ದೀನಮ್ಮ, ಬಣ್ಣ ಹಾಕಿದ್ರೆ ಕಲೆ ಆಗುತ್ತೆ, ಕಲೆ ಆದರೆ ಅದು ವಾಶ್ ಮಾಡಬೇಕಾಗತ್ತೆ ಅಂತ. ನೀನು ನೈಟಿ ಹಾಕೋ, ಸೀರೆ ಮೇಲೇ ಹಾಕೋ, ಕಲರು ಬೇಕು, ಸೀರೆನೂ ತೆಗಿಬೇಡ, ಎರಡೂ ಬೇಕಂತೆ. ತನಕ ನೀರು ಬೀಳ್ತಾ ಇದೆ. ಆಚೆ ಇದು ಹೋಯ್ತು, ಒಳಗಡೆ ಇದು ಹೋಯ್ತು. ನಮ್ಮ ಅಮ್ಮನ ಧರ್ಮ ರಂಗೋಲಿ ಬಿಡೋದು. ಮಳೆ ಬಂದು ಹೋಗೋದು ಅದು ಮಳೆ ಧರ್ಮ. ಮಳೆ ಎಂದು ಕೋಪ ನಾವೇನ್ ಮಾಡಕ್ಕಾಗೋದಿಲ್ಲ, ಅವನ ಇಷ್ಟ. ಅದರಲ್ಲೂ ಸಿಂಪಲ್ ಆಗೇ ಬಿಟ್ಟಿದ್ದೀನಿ, ಇನ್ನ ದೊಡ್ಡದ್ ಮಾಡ್ಬೇಕಿತ್ತಿದ್ದು. ನಮ್ಮ 3ನೇ ದಿನದ ಹಬ್ಬದ ಆಚರಣೆ ಹೀಗಿತ್ತು. ನಾನು 3ನೇ ದಿನ ಅಮ್ಮನ ಮನೆಯಲ್ಲಿ ದೀಪ ಹಚ್ಚೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಸೊ ಇವತ್ತಿನ ವಿಡಿಯೋ ಇಷ್ಟು ಸ್ನೇಹಿತರೆ, ಇಷ್ಟೆಲ್ಲ ಆಯಿತು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ತಿಳಿಸಿ, ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮಳೆನೂ ಜೋರಾಯಿತು, ಕರೆಂಟು ಹೋಯಿತು. ಪ್ರೊಟೆಕ್ಷನ್ ಮಳೆಯಿಂದ ರಂಗೋಲಿಗೆ.
आचे गोविंद मामूली